ಹಲೋ ಗೈಸ್, ನಿನ್ನೆ ವಿಡಿಯೋನಲ್ಲಿ ಬ್ರಾಂಚ್ ಆಪ್ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೆ ಆ್ಯಂಡ್ ಲೋನ ತೊಗೊಂಬಿಟ್ಟು ನಿಮಗೆ ತೋರಿಸ್ಕೊಟ್ಟಿದ್ದೆ. ಇವತ್ತಿನ ವಿಡಿಯೋನಲ್ಲಿ ಬ್ರಾಂಚ್ ಆ್ಯಪಲ್ಲಿ ಒಂದು ಒಳ್ಳೆ ಅಪ್ಡೇಟ್ ಅನ್ನೋದು ಬಂದಿದೆ, ಒಂದು ಸೂಪರ್ ಅಪ್ಡೇಟ್ ಗೈಸ್. ಈ ಒಂದು ಅಪ್ಡೇಟಿಂದ ನೀವು ಎಷ್ಟೇ ಲೋನ್ ತೊಗೊಳ್ಳಿ, ಜಸ್ಟ್ 1 ರೂಪಾಯಿ ಮಾತ್ರ ರೀಪೇಮೆಂಟ್ ಮಾಡೋದಿರುತ್ತೆ. ಹೌದು ಗೈಸ್, 1 ರೂಪಾಯಿ ಮಾತ್ರ. ಅದು ಯಾವ ರೀತಿಯಾಗಿ ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತೀನಿ. 1 ರೂಪಾಯಿ ಮಾತ್ರ ಇಂಟ್ರೆಸ್ಟ್ ಇರುತ್ತೆ ಲೋನ್ ಅಮೌಂಟ್ ಮೇಲೆ. ನೀವು ಎಷ್ಟಾದರೂ ಲೋನ್ ತೊಗೊಳ್ಳಿ, ಇಲ್ಲಿ ಡೇ ವೈಸ್ ಇವಾಗ ಕ್ಯಾಲ್ಕುಲೇಟ್ ಮಾಡಿ ಹಾಕ್ತಾ ಇದ್ದಾರೆ ಇಂಟ್ರೆಸ್ಟ್ ಅನ್ನು. ಆ್ಯಂಡ್ ಬ್ರಾಂಚ್ ಅಪ್ಲಿಕೇಶನ್ ಇವಾಗ ಒಳ್ಳೆ ರೀತಿಯಲ್ಲಿ ಲೋನ್ ಕೊಡ್ತಾ ಇದೆ. ಆ್ಯಂಡ್ ಇದು ತುಂಬಾ ಕಷ್ಟದಲ್ಲಿ ಯಾರು ಇರ್ತಾರೆ ಆ್ಯಂಡ್ ಯಾರು ಬಡವರು ಇರ್ತಾರೆ ಅವರಿಗೆ ಇಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ತೀನಿ. ಆ್ಯಂಡ್ ಲೈವ್ ಅಲ್ಲೇ ನಾನು ರೀಪೇಮೆಂಟ್ ಮಾಡಿ ಕೂಡ ತೋರಿಸ್ಕೊಡ್ತೀನಿ. ನಿನ್ನೆ ನಾನು ಲೋನ್ ತಗೊಂಡಿದ್ದೆ ಅಂದ್ರೆ ಇವತ್ತಿಗೆ ಒಂದಿನ ಆಗಿದೆ. ಆ್ಯಂಡ್ ಇವಾಗ ನಾನು ಲೋನ್ ರೀಪೇಮೆಂಟ್ ಮಾಡೋದು ಇಲ್ಲಿ ನೋಡ್ತಾ ಇರ್ಬೋದು, 18 ರೂಪಾಯಿ ಇದೆ. ಬಟ್ ಆದರೆ 18 ರೂಪಾಯಿ ಮಾಡುವಂಥ ಅವಶ್ಯಕತೆ ಇಲ್ಲ, ಏಕೆಂತಂದರೆ ಇಲ್ಲಿ 500 ರೂಪಾಯಿಗೆ 18 ರೂಪಾಯಿ ಇಂಟ್ರೆಸ್ಟ್ ಆಗುತ್ತೆ. ಬಟ್ ಆದರೆ ನಾನಿಲ್ಲಿ ಎಷ್ಟು ರೀಪೇಮೆಂಟ್ ಮಾಡ್ತೀನಿ ನಿಮ್ಮ ಕಣ್ಮುಂದೆ ಇವಾಗ ತೋರಿಸ್ಕೊಡ್ತೀನಿ. ಸೊ ತೋರಿಸ್ಕೊಡೋಕ್ಕಿಂತ ಮುಂಚೆ ಒಂದು ಲೈಕ್ ಮಾಡಿ ವಿಡಿಯೋಗೆ, ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ವಿಸಿಟ್ ಮಾಡಿದ್ರೆ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ಬೆಳೆಸ್ಕೊಳ್ಳೋ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಸೊ ಗೈಸ್, ನೀವು ಇವಾಗ ನೋಡ್ತಾ ಇರ್ಬೋದು ನಂದು 18 ರೂಪಾಯಿ ಮಾತ್ರ ರೀಪೇಮೆಂಟ್ ಮಾಡೋದಿದೆ. ಇಲ್ಲಿ 448 ರೂಪಾಯಿ ನನಗೆ ಬ್ಯಾಂಕ್ ಅಕೌಂಟ್ಗೆ ಡಿಸ್ಪೋಸ್ ಮಾಡಿ ಕೊಟ್ಟಿದ್ದಾರೆ. ಇಲ್ಲಿ ಮೇಲ್ ಕ್ಲಿಕ್ ಮಾಡಿ ಕೂಡ ನಮಗೆ ತೋರಿಸ್ಕೊಡ್ತೀನಿ, ನೋಡ್ತಾ ಇರ್ಬೋದು. ಆ್ಯಂಡ್ ಇಲ್ಲಿ 500 ರೂಪಾಯಿ ನಂದು ಏನು ಕ್ರೆಡಿಟ್ ಅಪ್ಲೈಡ್ ಆಗಿದೆ, ಅಂದರೆ ನಾನು ರೆಫರ್ ಮಾಡಿದ್ರೆ ಏನು ಅಮೌಂಟ್ ಬರುತ್ತೆ ಅದು ಇಲ್ಲಿ ಅಪ್ಲೈ ಆಗಿದೆ. ಸೊ ಇಲ್ಲಿ ಮೇಕ್ ರೀಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ. ಇವಾಗ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು ಕನ್ಫರ್ಮ್ ರೀಪೇಮೆಂಟ್ ಅಂತ ಬರ್ತಾ ಇದೆ. ಅಮೌಂಟ್ ಇಲ್ಲಿ 500 ರೂಪಾಯಿ ಡಿಸ್ಪೋಸ್ ಆಗಿದೆ. ಅದಕ್ಕೆ ಇಲ್ಲಿ ಇಂಟ್ರೆಸ್ಟ್ ಅಮೌಂಟು 1 ರೂಪಾಯಿ, ಅಂದರೆ ಡೇ 1, ಅಂದರೆ 1 ರೂಪಾಯಿ ಆಗ್ತಾ ಇದ್ದಾರೆ ನಮ್ಮ ಡೇ 1ಗೆ. ಅಂದರೆ ನೆಕ್ಸ್ಟ್ ಡೇ 2 ಆದರೆ 2 ರುಪೀಸ್ ಆಗ್ತಾರೆ, ಡೇ 3 ಆದರೆ 3 ರುಪೀಸ್ ಆಗ್ತಾರೆ. ಈ ರೀತಿಯಾಗಿ 1 ರೂಪಾಯಿ, 2 ರೂಪಾಯಿ, 3 ರೂಪಾಯಿ ಈ ರೀತಿಯಾಗಿ ಆಗ್ತಾ ಬರ್ತಾರೆ ಅಮೌಂಟನ್ನು. ನೀವು ಎಷ್ಟು ದಿನದವರೆಗೆ ತೊಗೊಂತೀರಾ ಅಷ್ಟಕ್ಕೆ ಮಾತ್ರ ಇಲ್ಲಿ ರೀಪೇಮೆಂಟನ್ನು ಮಾಡೋದಿರುತ್ತೆ ಗೈಸ್, ಓಕೆನಾ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಅಮೌಂಟ್ ರೀಪೇಡ್ ಎಷ್ಟು, ಇಲ್ಲಿ 500 ರೂಪಾಯಿ ಇದೆ, ಓಕೆನಾ. 500 ರೂಪಾಯಿ ಜೊತೆಗೆ 1 ರೂಪಾಯಿ ನಾನು ರೀಪೇಮೆಂಟ್ ಮಾಡಬೇಕು ಅಂದರೆ 501 ರೂಪಾಯಿನ ಇಲ್ಲಿ ರೀಪೇಮೆಂಟನ್ನು ಮಾಡೋದಿರುತ್ತೆ, ಅಂದರೆ ನೀವು ಕೂಡ, ಓಕೆ. ಸೊ ಈ ರೀತಿಯಾಗಿ ರೀಪೇಮೆಂಟ್ ಮಾಡೋದಿರುತ್ತೆ. ಸೊ ಈಗ ನಾನು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ. ಆ್ಯಂಡ್ ಇಲ್ಲಿ ಫೋನ್ ಪೇ ಇಂದ ಮಾಡ್ತೀರಾ ಅಥವಾ ಗೂಗಲ್ ಪೇ ಅಂತ ಮಾಡ್ತೀರಾ, ಪೇಟಿಎಂ ಇಂದ ಮಾಡ್ತೀರಾ, ಅಮೆಝಾನ್ ಪೇ, ಯುಪಿಐ ಅಂತ ಮಾಡ್ತೀರಾ, ಯಾವ್ದಿಂದ ಕೂಡ ನೀವು ಮಾಡ್ಕೋಬಹುದು. ಆಪ್ಷನ್ಸ್ ಇಲ್ಲಿ ಹಲವಾರು ಇದೆ, ಡೆಬಿಟ್ ಕಾರ್ಡ್ಸ್ ಇದೆ, ಓಕೆನಾ. ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ಕಣ್ಮುಂದೆ ತೋರಿಸ್ತಾ ಇದ್ದೀನಿ, 1 ರೂಪಾಯಿ ಇದೆ ಅಲ್ವಾ. ಸೊ ಓಕೆನಾ, 1 ರೂಪಾಯಿ ಇದೆ, 1 ರೂಪಾಯಿ ನಾನು ಇಲ್ಲಿ ಪೇಮೆಂಟನ್ನು ಮಾಡ್ಕೊತಾ ಇದ್ದೀನಿ. ಇಲ್ಲಿ ಫೋನ್ ಪೇ ಮೇಲೆ ಕ್ಲಿಕ್ ಮಾಡಿಕೊಂಡು ನಾನು ಪೇಮೆಂಟ್ ಮಾಡ್ಕೊತೀನಿ ಗೈಸ್, ರೀಪೇಮೆಂಟನ್ನು, ಓಕೆನಾ. ಸೊ ಇದು ನೆಕ್ಸ್ಟು ಫೋನ್ ಪೇಗೆ ರೀಡೈರೆಕ್ಟ್ ಮಾಡುತ್ತೆ, ಅಲ್ಲಿಂದ ನಾನು ರೀಪೇಮೆಂಟ್ ಮಾಡ್ಕೊತೀನಿ. ನೋಡ್ತಾ ಇರ್ಬೋದು ಗೈಸ್, ಇವಾಗ ನಿಮ್ಮ ಕಣ್ಮುಂದೆ ನಾನು ತೋರಿಸ್ತಾ ಇದ್ದೀನಿ, 1 ರೂಪಾಯಿ ಮಾತ್ರ ಗೈಸ್ ನಾನು ರೀಪೇಮೆಂಟ್ ಮಾಡ್ತಾ ಇದ್ದೀನಿ. ಏಕೆ ಅಂತಂದರೆ ಜಸ್ಟ್ 1 ದಿನಕ್ಕೆ ಮಾತ್ರ ಈ ಒಂದು ಲೋನ್ನ ನಾನು ತೊಗೊಂಡಿದ್ದೆ. ಸೊ ಅದಕ್ಕೆ ಇವಾಗ 1 ರೂಪಾಯಿ ಮಾತ್ರ ನಾನು ರೀಪೇಮೆಂಟನ್ನು ಮಾಡ್ತಾ ಇದ್ದೀನಿ. ನಾನು ಇಲ್ಲಿ 10 ದಿನಕ್ಕೆ ತೊಗೊಂಡ್ರೆ 10 ರೂಪಾಯಿ ಪೇಮೆಂಟ್ ಮಾಡಬೇಕಾಗಿರುತ್ತೆ, 30 ದಿನಕ್ಕೆ ತೊಗೊಂಡ್ರೆ 18 ರೂಪಾಯಿ ಮಾತ್ರ. ಹೌದು ಗೈಸ್, 30 ದಿನಕ್ಕೆ ತೊಗೊಂಡ್ರೆ 18 ರೂಪಾಯಿ ಮಾತ್ರ, ಯಾಕೆಂದರೆ ಅದೇ ಮ್ಯಾಕ್ಸಿಮಮ್ 500 ರೂಪಾಯಿ ಲೋನ್ಗೆ. ಆ್ಯಂಡ್ ನೀವು ಅದಕ್ಕಿಂತ ಜಾಸ್ತಿ ತೊಗೊಂತೀರಾ ಅಂತಂದರೆ 2 ತಿಂಗಳಿಗೆ ತೊಗೊಂತೀರಾ ಅಂತಂದರೆ 2 ತಿಂಗಳಿದ್ದು ಐ ಥಿಂಕ್ ಇಲ್ಲಿ 30 ರೂಪಾಯಿ ಸಮಥಿಂಗ್ ಇದೆ. ಸೊ 31 ರೂಪಾಯಿ ಹಂಗಿದೆ. ಸೊ ನೀವು ಅದನ್ನು ಎಷ್ಟು 31 ರೂಪಾಯಿ 2 ತಿಂಗಳಿಗೆ ತೊಗೊಂಡ್ರೆ 31 ರೂಪಾಯಿ ಕೊಡ್ಬೋದು. ಬಟ್ ನೀವು ಎಷ್ಟು ವರೆಗೆ ತೊಗೊಂತೀರಾ ಅಷ್ಟು ಮಾತ್ರ ಪೇಮೆಂಟ್ ಮಾಡೋದಿರುತ್ತೆ ಇಂಟ್ರೆಸ್ಟ್. ಓಕೆ, ಇವಾಗ ನಾನು 1 ರೂಪಾಯಿ ಪೇಮೆಂಟ್ ಮಾಡ್ತೀನಿ, ನೆಕ್ಸ್ಟ್ ನಿಮಗೆ ತೋರಿಸ್ಕೊಡ್ತೀನಿ ಅದು ಪ್ರೊಸೆಸ್ ಆದಮೇಲೆ. ಓಕೆ ಗೈಸ್, ನೀವಾಗ ನೋಡ್ತಾ ಇರ್ಬೋದು ನಾನು ಇಲ್ಲಿ ಅಮೌಂಟನ್ನು ಪೇಮೆಂಟ್ ಮಾಡಿದ್ದೀನಿ, ನನಗೆ NOC ಕೂಡ ರಿಸೀವ್ ಆಗಿದೆ ಗೈಸ್. ನೀವು ನೋಡ್ತಾ ಇರ್ಬೋದು NOC ಕೂಡ ನನಗೆ ರಿಸೀವ್ ಆಗಿದೆ. ಸೊ ಥ್ಯಾಂಕ್ ಯು, ಯು ಹ್ಯಾವ್ ಸಕ್ಸಸ್ಫುಲಿ ಕ್ಲೋಸ್ಡ್ ಯುವರ್ ಲೋನ್ ಅಂತ ಬರ್ತಾ ಇದೆ. ಓಕೆ, ಸೊ ಮತ್ತೆ ಬ್ಯಾಕ್ ಟು ಮೈ ಲೋನ್ ಮೇಲೆ ನಾನು ಕ್ಲಿಕ್ ಮಾಡ್ಕೊತೀನಿ, ಮತ್ತೆ ಇವಾಗ ಲೋನ್ ತೊಗೊಂಬಿಟ್ಟು ನೆಕ್ಸ್ಟ್ ನಿಮಗೆ ತೋರಿಸ್ಕೊಡ್ತೀನಿ, ಓಕೆನಾ. ಸೊ ಇಲ್ಲಿ ಸದ್ಯಕ್ಕೆ ಇವಾಗ 23 ಅವರ್ಸ್ ಆದಮೇಲೆ ನನಗೆ ಮತ್ತೆ ಲೋನ್ ಕೊಡ್ತಾರೆ, ಯಾಕೆಂದರೆ 1 ದಿನ ಆಗಿದೆ ಅಲ್ವಾ. ಸೊ ಇವಾಗ 1 ದಿನ ಆದಮೇಲೆ ಮತ್ತೆ ನನಗೆ ಲೋನ್ ಆಫರ್ ಅನ್ನೋದು ಬರುತ್ತೆ ಗೈಸ್. ಈ ರೀತಿಯಾಗಿ ನಾನು ಎಷ್ಟು ಸಾರಿ ಆದರೂ ಲೋನ್ ತೊಗೋಬೋದು, ಜಸ್ಟ್ 1 ರೂಪಾಯಿ ಮಾತ್ರ ಪೇಮೆಂಟ್ ಮಾಡೋದಿರುತ್ತೆ. ಇವಾಗ ನಿಮ್ಗೆ ಏನಾದರೂ ಎಮರ್ಜೆನ್ಸಿ ಇದೆ ಅನ್ಕೊಳ್ಳಿ, ಇವಾಗ 500 ರೂಪಾಯಿ 1000 ರೂಪಾಯಿ ಕಡಿಮೆ ಬಿದ್ದಿದೆ ಅಥವಾ 4000 ರೂಪಾಯಿ 5000 ರೂಪಾಯಿ ಹಿಂಗೆ ಕಡಿಮೆ ಬಿದ್ದಿತ್ತು ಅನ್ಕೊಳ್ಳಿ, ಸೊ ಆ ಒಂದು ಇದಕ್ಕೆ ನೀವು ಲೋನ್ ತೊಗೋಬೋದು. ಓಕೆ, 4000 ರೂಪಾಯಿ ತೊಗೊಂಡ್ರೆ ಅನ್ಕೊಳ್ಳಿ, ಇವಾಗ 200 ರೂಪಾಯಿ ಅದಕ್ಕೆ ಇಂಟ್ರೆಸ್ಟ್ ಇದೆ. ಬಟ್ ಆದರೆ ಡೇ 1ಗೆ ಮಾತ್ರ ನೀವು ಯೂಸ್ ಮಾಡಿರ್ತೀರಲ್ವ, ಸೊ ಡೇ 1ಗೆ ಎಷ್ಟು ಇಂಟ್ರೆಸ್ಟ್ ಇರುತ್ತೆ ನೋಡಿ ಅಷ್ಟಕ್ಕೆ ಮಾತ್ರ ಪೇಮೆಂಟ್ ಮಾಡೋದಿರುತ್ತೆ. ಇವಾಗ 500 ರೂಪಾಯಿಗೆ 1 ರೂಪಾಯಿ ಇದೆ, ಸೊ ನಂತರ ಇವಾಗ ಜಾಸ್ತಿ ಅಮೌಂಟ್ ತೊಗೊಂತೀರಾ ಅನ್ಕೊಳ್ಳಿ, 1000 ರೂಪಾಯಿಗೆ ಐ ತಿಂಗ್ 2 ರೂಪಾಯಿ 3 ರೂಪಾಯಿ ಇರ್ಬೋದು. ಸೊ ಈ ರೀತಿಯಾಗಿ ಜಸ್ಟ್ 1 ಡೇಗೆ ಇಷ್ಟೇ ಇಂಥ ಇಂಟ್ರೆಸ್ಟ್ ಇರುತ್ತೆ, ಅಷ್ಟಕ್ಕೆ ಮಾತ್ರ ಪೇಮೆಂಟ್ ಮಾಡೋದಿರುತ್ತೆ, ಓಕೆನಾ. ಸೊ ಜಾಸ್ತಿ ಪೇಮೆಂಟ್ ಮಾಡೋದಿರಲ್ಲ, ಡ್ಯೂ ಅಮೌಂಟು ಪ್ಲಸ್ ಇಂಟ್ರೆಸ್ಟ್ 1 ರೂಪಾಯಿ 2 ರೂಪಾಯಿ ಇಷ್ಟೇ ಗೈಸ್. ಓಕೆನಾ, ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ನಲ್ಲಿ ತಿಳಿಸಿ, ಮತ್ತೆ ನಿಮಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟು ಲೋನ ತೊಗೊಂಬಿಟ್ಟು ಇನ್ನೊಂದು ವೀಡಿಯೋ ಬೇಕು ಅಂತಂದರೆ ಕಮೆಂಟ್ನಲ್ಲಿ ತಿಳಿಸಿ, ಇನ್ನೂ ಚೆನ್ನಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ, ನಾನು ನಿಮಗೆ ಲೋನ್ನ ರೀಪೇಮೆಂಟ್ ಮಾಡಿಬಿಟ್ಟು ಕೂಡ ಪ್ರೂಫನ್ನು ತೋರಿಸ್ಕೊಟ್ಟಿದ್ದೀನಿ. ಇವಾಗ ನಂದು ಲೋನ್ ಅನ್ನೋದು ಕ್ಲೋಸ್ ಆಗಿದೆ, ನೀವು ನೋಡ್ತಾ ಇರ್ಬೋದು 0 ರುಪೀಸ್ ಇದೆ ಲೋನು. ಓಕೆ, ಮತ್ತೆ ನಾನು ಇಲ್ಲಿ ಅಪ್ಲೈ ಮಾಡಿಕೊಂಡ್ರೆ ಬರುತ್ತೆ ಲೋನ್ ರೀಪೇಮೆಂಟ್, ನೋಡ್ತಾ ಇರ್ಬೋದು 9 ನವೆಂಬರ್ಗೆ ನನಗೆ
ಪೇಮೆಂಟ್ ಮಾಡಬೇಕಾಯ್ತು ನಾನು ಅಂದ್ರೆ ನನಗೆ ತುಂಬಾ ಇಲ್ಲಿ ಒಳ್ಳೆ ರೀತಿಯಲ್ಲಿ ನನಗೆ ಅಮೌಂಟ್ ಅನ್ನೋದು ರಿಸೀವ್ ಆಗಿದೆ ಗೈಸ್ ಓಕೆ ಸೋ ಇಷ್ಟು ಇರಿದಾಗಿ ಲೋನ್ನ ನಾನು ತಗೋಬಹುದು ಬ್ರಾಂಚ್ ಆಪ್ ಅಲ್ಲಿ ಈ ಒಂದು ಅಪ್ಡೇಟ್ ಎಲ್ಲಿವರೆಗೆ ಇರುತ್ತೋ ನನಗಂತೂ ಗೊತ್ತಿಲ್ಲ ಇದು ಏನು ಅವರು ಆಫರ್ ಇರಬಹುದು ಬಟ್ ಎಲ್ಲರೂ ಕೂಡ ಹೋಗ್ಬಿಟ್ಟು ಈ ಒಂದು ಲೋನ್ನ ಒಂದು ಬೆನಿಫಿಟ್ ಅನ್ನು ತಗೊಳ್ಳಿ ಗೈಸ್ ಯಾರು ಕೂಡ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಫಸ್ಟ್ ಲಿಂಕ್ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಬ್ರಾಂಚ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ ಅದೇ ಲಿಂಕ್ ಇಂದ ಅಪ್ಲೈ ಮಾಡ್ಕೊಳ್ಳಿ ನಿಮಗೆ ತಕ್ಷಣ ಲೋನ್ ಸಿಕ್ಕೇ ಸಿಗುತ್ತೆ ಸೋ ಯಾವ ರೀತಿಯಾಗಿ ಲೋನ್ ಅಪ್ಲೈ ಮಾಡಬೇಕು ಅಂಡ್ ಕೆವೈಸಿ ಎಲ್ಲ ಯಾವ ರೀತಿಯಾಗಿ ಕಂಪ್ಲೀಟ್ ಮಾಡ್ಕೋಬೇಕು ಬ್ಯಾಂಕ್ ಅಕೌಂಟಿಗೆ ಯಾವ ರೀತಿಯಾಗಿ ಬರುತ್ತೆ ಕಂಪ್ಲೀಟ್ ಆಗಿ ನಾನು ವಿಡಿಯೋನ ಮಾಡಿದ್ದೀನಿ ಐ ಬಟನ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ವಿಡಿಯೋ ಕೊಟ್ಟಿರ್ತೀನಿ ಆ ಒಂದು ವಿಡಿಯೋನ ನೋಡಿ ಅದಾದ ನಂತರ ಅಪ್ಲೈ ಮಾಡ್ಕೊಳ್ಳಿ ತಕ್ಷಣ ಲೋನ್ ಸಿಕ್ಕೇ ಸಿಗುತ್ತೆ ಓಕೆನಾ ಸೋ ಬ್ರಾಂಚ್ ಅಪ್ಲಿಕೇಶನ್ ದಿ ಬೆಸ್ಟ್ ಆ್ಯಪ್ ಗೈಸ್ ಇವಾಗ ನನಗೆ ಅನಿಸಿದ ಮಟ್ಟಿಗೆ ಇದೊಂದು ಇನ್ನೊಂದು ಟ್ರೂ ಬ್ಯಾಲೆನ್ಸ್ ಎರಡು ಇವಾಗ ಸದ್ಯಕ್ಕೆ ಎಲ್ರಿಗೂ ಕೂಡ ಸಾಲ ನಾವು ಕೊಡ್ತಾ ಇದ್ದಾವೆ ಸೊ ಯಾರು ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಗೈಸ್ ಓಕೆನಾ ಸೊ ಯಾವ ಗೈಸ್ ಇದಾಗಿರುತ್ತೆ ತಿನ್ ವಿಡಿಯೋ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ ಅಲ್ಲಿವರೆಗೂ ಪೀಸ್ ಔಟ್.